ನಮ್ಮ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೆಣ್ಮಕ್ಕಳು ಜಾಸ್ತಿ ಜನ ಬರ್ತಾ ಇದ್ದಾರೆ. ಅವ್ರು ಬಂದು ಸುಮ್ಮನೆ ಹೋಗೋದಿಲ್ಲ, ಉಂಡಿ ಕಾಸು ಹಾಕ್ಬಿಟ್ಟು ಹೋಗಲ್ಲ, ಸಿದ್ದರಾಮಯ್ಯ ಹೆಸರಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇವ್ರು ಕಣ್ಣೀರು ಹಾಕ್ತಾವ್ರೆ, ಯಾಕಂದ್ರೆ ಜನ ಸಂತೋಷವಾಗಿದ್ದಾರಲ್ಲ, ಅವ್ರಿಗೆ ಹೊಟ್ಟೆ ಉರಿ ತಡ್ಕೊಳಕಾಯ್ತಾ ಇಲ್ಲ. ಈಗ ಧರ್ಮದ ನಿಜವಾಗಿ ಆಚರಣೆ ಆಗ್ತಾ ಇರೋದು ನಮ್ಮ ಕಾಲದಲ್ಲಿ. ಇವರು ಆ ಜಾತ್ರೆಗಳಲ್ಲಿ ಒಂದು ಕಮ್ಮಿ ಒಂದು ಧರ್ಮದವರಿಗೆ ವ್ಯಾಪಾರ, ಅವ್ರಿಗೆ ವ್ಯಾಪಾರ ಮಾಡೋದು ಬೇಡ ಅಂತ ತಡೆಗಿಡ್ಬಿಟ್ರು ಇವರು. ಅಂಗಡಿ ಹಾಕೋದು ಬೇಡ, ವ್ಯಾಪಾರ ಮಾಡೋದು ಬೇಡ. ಯಾವುದೋ ಕಾಲದಿಂದ ಇದ್ದದ್ದು ಇವು ಬೇಡ ಅಂತ ಅಂದ್ಬಿಟ್ರು ಅವರು. ನಮಗೆ ನಾವೆಲ್ಲರಿಗೂ ಸಮಾನವಾಗಿ ಕಾಣ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ, ಏನು 23 ಕೋಟಿ ಹೆಣ್ಮಕ್ಳು ಇವತ್ತಿನವ್ರಿಗೆ ಹೋಗಿದ್ದಾರೆ ಅಂದರೆ, ದಿನ ಪ್ರತಿದಿನ ಸುಮಾರು 50 ಲಕ್ಷ ಮಹಿಳೆಯರು ಫ್ರೀಯಾಗಿ ನೋಡೋದು. ಅದು ಅವ್ರ ಸಂತೋಷದಲ್ಲಿದ್ದಾರೆ ಅಂತೇಳಿ ಇವ್ರು ವ್ಯಥೆ ಪಡ್ತಾ ಇದ್ದಾರೆ. ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಅಟಿಕಾ. ಇವ್ರು ಕಣ್ಣೀರು ಹಾಕ್ತಾವ್ರೆ, ಯಾಕಂದ್ರೆ ಜನ ಸಂತೋಷವಾಗಿದ್ದಾರಲ್ಲ, ಅವ್ರಿಗೆ ಹೊಟ್ಟೆ ಉರಿ ತಡ್ಕೊಳಕಾಯ್ತಾ ಇಲ್ಲ. ಅದೇ ಹೆಗ್ಡೆಯವರು ಪತ್ರ ಬರೆದ್ರು ನನಗೆ, ನಾನು ಹೆಗ್ಡೆಯವರು ಬಿಜೆಪಿ ರಾಜ್ಯಸಭಾ ಸದಸ್ಯರು ಮಾಡಿದ್ದಾರೆ ಅವ್ರನ್ನ ಬಿಜೆಪಿ ಅವರು ನನಗೊಂದು ಪತ್ರ ಬರೆದಿದ್ದರು ಈ ಒಂದು ವಾರದ ಹಿಂದೆ. ನಾನು ಏನು ನೋಡಿ ಪತ್ರದಲ್ಲಿ ಏನಿದೆ ಅಂತಂದರೆ, ಸಿದ್ದರಾಮಯ್ಯನವರೇ, ನೀವು ಫ್ರೀ ಬಸ್ ಪಾಸ್ ಮಾಡಿರೋದು ಭಾಳ ಒಳ್ಳೆ ಕಾರ್ಯಕ್ರಮ. ನಮ್ಮ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೆಣ್ಮಕ್ಕಳು ಜಾಸ್ತಿ ಜನ ಬರ್ತಾ ಇದ್ದಾರೆ, ಅವ್ರು ಬಂದು ಸುಮ್ಮನೆ ಹೋಗೋದಿಲ್ಲ, ಉಂಡಿ ಕಾಸು ಹಾಕ್ಬಿಟ್ಟು ಹೋಗಲ್ಲ, ಸಿದ್ದರಾಮಯ್ಯ ಹೆಸರಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಇಟ್ಸ್ ನಾಟ್ ಎ ಜೋಕ್. ನಾನು ಬೇಕಾದ್ರೆ ಪತ್ರ ಬೇಕಾದ್ರೆ ಕೊಡ್ತೀನಿ ನಿಮಗೆ ನೋಡಿ. ಬೇಕಾದ್ರೆ ಹೆಗ್ಡೆಯವರು ಧರ್ಮಸ್ಥಳದ ಹೆಗ್ಡೆಯವರು ಬರೆದಿರ್ತಕ್ಕಂಥ ಪತ್ರ, ಅದ್ರಲ್ಲಿ ಬರೆದಿದ್ದ ಸಿದ್ದರಾಮಯ್ಯನ ಹೆಸರಿನಲ್ಲಿ, ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ಪೂಜೆ ಮಾಡ್ತಾ, ಐ ಮೀನ್ ನನ್ನ ಎಂಥದ್ದು ಅರ್ಕೆ ಇದು ಮಾಡ್ತಾ ಇದ್ದಾರೆ, ಅರ್ಚನೆ ಮಾಡಿಸ್ತಾ ಇದ್ದಾರೆ ಒಳ್ಳೇದಾಗಲಿ ಅಂತ. ನೋಡಿ, ನನಗೆ ಹೆಣ್ಮಕ್ಳೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರಲ್ಲ, ನನಗೆ ನಮ್ಮ ಸರ್ಕಾರಕ್ಕೆ, ಅದಕ್ಕೆ ಇವ್ರಿಗೆ ಒಟ್ಟೂರಿ ಇವ್ರಿಗೆ ಅದಕ್ಕೆ ತಪ್ಪಿಸ್ಕೊಂಡಿರೋದು ಬರದೇನೆ. ಈಗ ಅದಕ್ಕೆ ತಪ್ಪಿಸ್ಕೊಂಡಿರೋದು.